ಮೊನ್ನೆಯಷ್ಟೇ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ನಡುವೆ ಅದ್ಧೂರಿಯಾಗಿ ಯಾವುದೇ ಕೇಕ್ ಕಟ್ ಮಾಡದೆ ಯಾವುದೇ ಹಾರಗಳನ್ನು ಹಾಕಿಸಿಕೊಳ್ಳದೆ ಆಚರಿಸಿಕೊಂಡರು. ಅದೆಷ್ಟೋ ಅನಾಥಾಶ್ರಮದ ಮಕ್ಕಳಿಗೂ ವೃದ್ಧಾಶ್ರಮದ ಹಿರಿಯರಿಗೂ ದರ್ಶನ್ ಅವರ ಅಭಿಮಾನಿಗಳು ತಂದ ಅಕ್ಕಿ ಬೇಳೆ ಆಹಾರ ಪದಾರ್ಥಗಳು ತಲುಪಿ ಅವರ ಹಸಿವು ನೀಗಲು ಕಾರಣವಾಯಿತು. ಒಂದು ರೀತಿಯಲ್ಲಿ ದರ್ಶನ್ ರವರ ಹುಟ್ಟುಹಬ್ಬ ಸ್ಯಾಂಡಲ್ವುಡ್ನಲ್ಲಿ ಅರ್ಥಪೂರ್ಣ ಆಚರಣೆಯಾಯಿತು. ಇನ್ನು ದರ್ಶನ್ ರವರ ಹುಟ್ಟುಹಬ್ಬಕ್ಕೆ ಸ್ಯಾಂಡಲ್ವುಡ್ನ ಹೀರೋ ಹೀರೋಯಿನ್ಗಳು ಸೇರಿದಂತೆ ರಾಜಕೀಯ ಗಣ್ಯರು ಕೂಡ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇದೇ ರೀತಿ ದರ್ಶನ್ ರವರಿಗೆ ರಚಿತಾ ರಾಮ್ ಅವರು ಕೂಡ ಫೋನ್ ಮಾಡಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಆದರೆ ಆ ಟೈಮ್ನಲ್ಲಿ ದರ್ಶನ್ ರವರು ರಚಿತಾ ರಾಮ್ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅರೆ ಏನಾಯ್ತು, ರಚಿತಾ ರಾಮ್ಗೆ ದರ್ಶನ್ ರವರು ಕ್ಲಾಸ್ ತೆಗೆದುಕೊಂಡಿದ್ದಾದ್ರೂ ಏಕೆ, ಏನಿದು ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ ನೀವು ದರ್ಶನ್ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಮಗೆ ನಿಮಗೆಲ್ಲ ಗೊತ್ತಿರುವಂತೆ ರಚಿತಾ ರಾಮ್ ಅವರು ಕನ್ನಡ ಚಿತ್ರರಂಗಕ್ಕೆ ಬರಲು ಕಾರಣ ತೂಗುದೀಪ ಫ್ಯಾಮಿಲಿ. ದರ್ಶನ್ ರವರು ತಮ್ಮ ಬುಲ್ಬುಲ್ ಚಿತ್ರದ ಮುಖಾಂತರ ನಾಯಕಿಯಾಗಿ ನಟಿಸಲು ರಚಿತಾ ರಾಮ್ ಅವರಿಗೆ ಅವಕಾಶ ಮಾಡಿಕೊಟ್ಟರು. ಆ ನಂತರ ರಚಿತಾ ರಾಮ್ ಅವರು ಹಿಂತಿರುಗಿ ನೋಡಿಲ್ಲ. ಇಂದು ಕನ್ನಡ ಚಿತ್ರರಂಗದ ಮಟ್ಟಿಗೆ ನಂಬರ್ ಒನ್ ಹೀರೋಯಿನ್ ಎಂದರೆ ಅದು ರಚಿತಾ ರಾಮ್ ಅವರು. ಆದರೆ ಇಷ್ಟು ದಿನ ಬಹಳ ಒಳ್ಳೆಯ ಪಾತ್ರಗಳಲ್ಲಿ ನಟಿಸುತ್ತಿದ್ದ ರಚಿತಾ ರಾಮ್ ಅವರು ಬರುತ್ತಾ ಪಾತ್ರಗಳ ಆಯ್ಕೆಯಲ್ಲಿ ಎಡಗುತ್ತಿದ್ದಾರೆ ಎನ್ನಬಹುದು. ಇತ್ತೀಚೆಗೆ ತಾನೇ ಐ ಲವ್ ಯು ಚಿತ್ರದಲ್ಲಿ ನಟಿಸಿ, ಆ ಚಿತ್ರದಲ್ಲಿ ನಾನು ನಟಿಸಬಾರದಿತ್ತು, ನಮ್ಮ ತಂದೆ ತಾಯಿಗೆ ನಾನು ನಟಿಸಿದ ಪಾತ್ರ ಇಷ್ಟ ಆಗಲಿಲ್ಲ ಅಂತ ಕಣ್ಣೀರು ಹಾಕಿದ್ದರು. ಈಗ ನೋಡಿದರೆ ಮತ್ತೆ ಏಕ್ಲವ್ಯ ಎನ್ನುವ ಚಿತ್ರದಲ್ಲಿ ಅದೇ ರೀತಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅಭಿಮಾನಿಗಳ ಕೆಂಗಣ್ಣಿಗೂ ಸಹ ಗುರಿಯಾಗಿದೆ. ಇನ್ನು ಇದೇ ವಿಷಯವಾಗಿ ರಚಿತಾ ರಾಮ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರುವ ದರ್ಶನ್ ರವರು ಪಡೆದುಕೊಂಡಿರುವ ಹೆಸರನ್ನು ಕಳೆದುಕೊಳ್ಳಬೇಡ, ನೀನು ನನಗೆ ಕ್ಲೋಸ್ ಅಂತ ಈ ಮಾತನ್ನು ಹೇಳುತ್ತಿದ್ದೇನೆ. ಪಾತ್ರಗಳ ಆಯ್ಕೆಯಲ್ಲಿ ಸ್ವಲ್ಪ ಎಚ್ಚರವಿರಲಿ. ಸಿನಿಮಾನೇ ಜೀವನವಲ್ಲ, ಜೀವನಕ್ಕಾಗಿ ಸಿನಿಮಾ ಅಷ್ಟೇ. ನಿನಗೆ ಮುಂದೆ ಬಹಳ ಒಳ್ಳೆಯ ಲೈಫ್ ಇದೆ, ಅದನ್ನು ಕಳೆದುಕೊಳ್ಳಬೇಡ ಅಂತ ಸಲಹೆ ಕೊಟ್ಟಿದ್ದಾರೆ. ರಚಿತಾ ರಾಮ್ ಅವರು ಈ ಸಲಹೆಯನ್ನು ಹೇಗೆ ಸ್ವೀಕರಿಸುತ್ತಾರೋ ಅನ್ನೋದು ಅವರಿಗೆ ಬಿಟ್ಟಿದ್ದು. ಆದರೆ ದರ್ಶನ್ ಅವರು ಮಾತ್ರ ತಾವು ಇಷ್ಟಪಡುವವರಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಅನ್ನುವುದಕ್ಕೆ ಇದೇ ಸಾಕ್ಷಿ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.